ಅದು ಹಿಂಗೆ. ನೀವು ಹಿಂಗೆ ನನಗೆ ಟೆನ್ಷನ್ ಕೊಡ್ಬೇಡ್ರಿ, ಏನಾರ ಕ್ಲೂ ಸಿಕ್ತೈತೆ ನೋಡ್ರಿ. ಕಾಲ್ ಮಾಡು ಡೌಡ್. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಾನು ಇದೇ ಕುಬೇರ್ ಸ್ವಾಮಿ ಲೇಔಟ್ ಅಲ್ಲಿ ಇರೋದು. ಹೌದಾ? ಈ ಲೇಔಟ್ ನಲ್ಲಿ ಸೈಟ್ ಆಗ್ಲಿ, ಮನೆ ಆಗ್ಲಿ, ಸ್ವಂತದಾಗ್ಲಿ, ಬಾಡಿಗೆ ಆಗ್ಲಿ ನಾನೇ ಕೊಡ್ಸೋದು. ಓಹೋ, ನಿಮ್ ಹೆಸರು ಏನ್ ಹೇಳಿ? ಅದು ನನ್ನ ಹೆಸರು ಗೋವಿಂದಯ್ಯ ಅಂತ, ಬ್ಯಾಂಕ್ ಎಂಪ್ಲಾಯಿ. ಗೋವಿಂದಯ್ಯನಾ? ನಾನ್ ನಿಮ್ ಪರಿಚಯ ಇದೀನಾ? ಓ ಹೌದಾ? ಏ ಸರ್, ನಾನ್ ನಿಮ್ಮನ್ನ ನೋಡಿದೀನಿ ಪಾರ್ಕ್ ಅಲ್ಲಿ, ಎಡಗಾಲು ಬಲಗಾಲು ಹಾಕೊಂಡು ವಾಕಿಂಗ್ ಮಾಡ್ತಾ ಇರ್ತೀರಾ, ಕಣ್ ಕಂಡವ್ರಿಗೆ ಅಲ್ಲೇ ಶೂಟ್ ಆಗ್ತಾ ಇರ್ತೀರಾ. ಅದು ಸರಿನೇ. ಅದು ಸರಿನೇ ಬಿಡಿ. ಅಂದಾಗೆ ನೀವ್ ಯಾವ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದು? ಅದು ನಂದು ಜನ ಜನ ಬ್ಯಾಂಕ್ ಅಂತ, ನನ್ ಬ್ಯಾಂಕ್ ಎಂಪ್ಲಾಯಿ. ಜನ ಜನ ಬ್ಯಾಂಕ್? ಹೇಳಿ ಸರ್. ನೀವ್ ಮನೆ ನೋಡ್ತಿದ್ದೀರಾ, ಸೈಟ್ ನೋಡ್ತಿದ್ದೀರಾ, ಏನಾಗ್ಬೇಕಿತ್ತು? ಎರಡು ಅಲ್ಲ, ಇಂಜಿನಿಯರ್ ನೋಡ್ತಿದ್ದೀನಿ. ಓ, ಗಂಡು ಹುಡುಕ್ತಿದ್ದೀರಾ? ನನ್ ಮಗನ್ಗೆ ಮದ್ವೆ ಆಗೋಗಿದೆ. ಅಯ್ಯೋ ಅದಲ್ಲ ಸರ್, ವಿಷಯ ಏನಂದ್ರೆ ಪ್ರೊಫೆಸರ್ ಹುಚ್ಚುರಾಯರ್ ಮನೆ ಇದೆಯಲ್ಲ, ಅದ್ರ ವಾಸ್ತು ಡಿಸೈನ್ ಬಗ್ಗೆ ತುಂಬಾ ಜನ ನಿಮ್ಮನ್ನ ಹಾಡಿ ಹೊಗಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಅದು ಅನಾದಿ ಕಾಲದ ಪ್ಲಾನ್. ಹುಚ್ಚುರಾಯರ್ ತಂದೆ ನಮ್ ತಂದೆ ಕ್ಲಾಸ್ಮೇಟ್ಸ್. ಓ, ಇಬ್ರು ಮನೇನು ಇಂಜಿನಿಯರ್ ಜಕಣಾಚಾರ್ಯನೇ ಕಟ್ಸಿದ್ದು. ಓ, ಇಂಜಿನಿಯರ್ ಜಕಣಾಚಾರಿನಾ? ಸರ್ ಸರ್, ನಾವು ಅದೇ ತರ ಕಟ್ಟಿಸ್ಬೇಕು ಅಂತ ಇದೀವಿ. ನನಗೇನಾದ್ರೂ ಅವ್ರ ನಂಬರ್ ಸಿಗ್ಬೋದಾ ಸರ್? ಅದಕ್ಕೇನಂತ ಕೊಡೋಣ, ತಗೊಳ್ಳಿ. ಹೇಳಿ ಸರ್. 80 ಎಂಟು ಸೊನ್ನೆ 95 95 89 89 3 00 0 0 0. ಥ್ಯಾಂಕ್ ಯು ಸರ್, ತುಂಬಾ ಹೆಲ್ಪ್ ಆಯ್ತು. ಅಯ್ಯೋ, ಇದ್ರಲ್ಲಿ ಏನಿದೆ, ಎಲ್ಲ ಭಗವಂತಂದು. ಓಕೆ ಸರ್, ಥ್ಯಾಂಕ್ ಯು ಸರ್. ಡೇವ್ಡ್, ಆ ಇಂಜಿನಿಯರ್ ಜಕಣಾಚಾರ್ಯಗೆ ಒಂದು ಫೋನ್ ಮಾಡು. ಅಭಿ ಕರುಂಗ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ನನ್ನ ಹೆಸರು ರಾಘು ಅಂತ, ಇನ್ನೋವೇಟಿವ್ ಕ್ರಿಯೇಷನ್ಸ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಹೌದಾ? ಹೌದು. ನೀವು ಕಟ್ಟಿರೋ ಬೆಸ್ಟ್ ಬಿಲ್ಡಿಂಗ್ಸ್ ಡೀಟೇಲ್ಸ್ ಬೇಕಿತ್ತು ಸರ್. ಬಿಲ್ಡಿಂಗ್ ಡೀಟೇಲ್ಸ್? ಹಾ. ಯಾವ ಬಿಲ್ಡಿಂಗ್? ಆಕ್ಚುಲಿ ಆ ಕುಬೇರ್ ಸ್ವಾಮಿ ಲೇಔಟ್ ಅಲ್ಲಿ ಪ್ರೊಫೆಸರ್ ಹುಚ್ಚುರಾಯರ್ ಮನೆ ಇದೆಯಲ್ಲ, ಆ ಮನೆ ವಾಸ್ತು ಪ್ರಕಾರವಾಗಿ ಆರ್ಕಿಟೆಕ್ಚರ್ ಚೆನ್ನಾಗಿದೆ, ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅದು ತುಂಬಾ ವಾಸ್ತು ಪ್ರಕಾರನೇ ಕಟ್ಟಿರೋದು. ಅವ್ರ ತಂದೆ ಇದ್ರಲ್ಲ, ಅವ್ರ ಈ ಸಂಪು ಮತ್ತೆ ದೇವ್ರ ಮನೆನ ಖುದ್ದಾಗಿ ನಿಂತು ಕಟ್ಟಿಸಿದ್ರು. ಓಕೆ ಓಕೆ ಸರ್. ತುಂಬಾ ಥ್ಯಾಂಕ್ಸ್ ಸರ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ. ಓಕೆ ಸರ್. ನೋಡಮ್ಮ, ನಿಮ್ ತಾತ ಕಟ್ಸಿರೋದು ರಾಜಸ್ಥಾನ್ ಮತ್ತೆ ಗ್ರೀಕ್ ಆರ್ಕಿಟೆಕ್ಚರ್. ಇದ್ರ ಬೇಸಿಸ್ ಮೇಲೆ ಡಿಸೈನ್ಸ್ ನ ಫೈನಲ್ ಮಾಡ್ಕೊಂಡ ಮೇಲೆ ದೇವ್ರ ಮನೆ ಮತ್ತೆ ಸೊಂಪುನ ಅವರೇ ಮುಂದೆ ನಿಂತು ಕಟ್ಸಿದ್ರಂತೆ. ಅಷ್ಟೇ ಕ್ಲೂ ಸಿಗ್ತದೆ. ಮತ್ತೆ ದೇವ್ರ ಮನೆ ಮತ್ತೆ ಸೊಂಪತ್ರ ಹುಡುಕಿದ್ರೆ ನಿನಗೆ ಬೇಕಾಗಿರೋದ್ ಸಿಗುತ್ತೆ. ಸರ್, ನಮ್ ತಾತ ಇಷ್ಟು ಯೋಚನೆ ಮಾಡಿ ಮನೆ ಕಟ್ಸ್ಯಾರ, ನಮ್ಮ ಅಪ್ಪಗೆ ಯಾಕೇನು ಹೇಳಲಿಲ್ಲಲ್ಲ. ಹೌದಲ್ವಾ, ನನಗೂ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಈಗೇನ್ ಮಾಡುದು? ಅದೇ, ನಾನ್ ನಿಮ್ ಮನೆ ಒಳಗಡೆ ಬರೋದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡು. ಅಯ್ಯ, ಲಾಯರ್ ನಮ್ಮ ಮನೆಗ್ ಬಂದ ನೀನ ನನ್ ಬಾಯ್ ಫ್ರೆಂಡ್ ಅಂತ ಹೇಳಾನ, ಅದಕ್ ನಮ್ಮ ಅಪ್ಪ ತಲೆ ಬಿಸಿ ಮಾಡ್ಕೊಂಡ್ ಕುಂತಾನ. ಈಗ ನೀ ಏನ್ರ ಎಂಟ್ರಿ ಕೊಟ್ಟಿ ಪರ್ಮನೆಂಟ್ ಎಕ್ಸಿಟ್. ಹಿಂಗೆ ಭಯ ಬಿದ್ರೆ ಆಗಲ್ಲ, ಡರ್ಕೆಯಾಗೆ ಜೀತೆ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ನಾನು ಇಲ್ಲೊಂದು ಹೇಳೋದು, ನೀನು ಅಲ್ಲೊಂದು ಹೋಗಿ ಎಡವಟ್ ಮಾಡೋದು, ನಾವ್ ಇಲ್ಲಿ ಕುತ್ಕೊಂಡು ಏನೋ ಪ್ಲಾನ್ ಮಾಡೋದು, ಇದ್ಯಾವುದು ವರ್ಕೌಟ್ ಆಗಲ್ಲ. ಹೌದು, ಅದು ಖರೇನ. ಯೋಚನೆ ಮಾಡ ಏನಾದ್ರು. ಏನ್ ಡೌಡ್? ಕರೆಕ್ಟ್ ಡೌಡ್. ಏನಾರ ಐಡಿಯಾ ಬಂತಾ? ಹ್ಞೂ, ಬಂತು ಕಣ. ನನಗನ್ಸೋ ಪ್ರಕಾರ ಆ ಸರನ ಗಾರ್ಡನ್ ಅಲ್ಲಿ ಎಲ್ಲಾದ್ರೂ ಬಚ್ಚಿಡಿದ್ರೆ. ಕುರ್ಗಳೆ, ಕೂಲಿ ಕೆಲಸ ಮಾಡೋರು ದೆಪ್ಪಕೊಂಡು ಹೋಗ್ಬಿಟ್ಟಿರ್ತಾರೆ, ಅಷ್ಟೇ ಮುಗಿತು. ಏ ತೂತು, ಹಂಗಾಗಿರಲ್ಲ, ಸುಮ್ನಿರು. ಹೋಗ್ಲಿ ರಾಗಿ ಮುಟ್ಟೆ ಒಳಗೆ. ಗುರುಗಳೆ, ರಾಗಿ ಮುದ್ದೆ ಮಾಡ್ಕೊಂಡು ತಿನ್ಬಿಟ್ಟಿರ್ತಾರೆ. ಹಂಗಂತೀಯಾ? ಈ ತುಳಸಿ ಕಟ್ಟೆಲಿ ಗುರುಗಳೆ, ಊದ್ಗಡ್ಡಿ ಕಿಡಿ ಬಿದ್ದು ಬಿದ್ದು ಸುಟ್ಟೋಗ್ಬಿಟ್ಟಿರುತ್ತೆ ಗುರುಗಳೆ. ಕಡ್ಡಿ ಅನ್ಸಿದ್ರೆ ಬೂದಿ ಅಲ್ವಾ ಕೆಳಗ್ ಬಿಡೋದು. ಹೋಗ್ಲಿ ಫ್ರಿಜ್ ಇಂದ. ಗುರುಗಳೆ, ಆಗ್ತಾನೆ ಐಸ್ ಕಡ್ಡೆ ಕಂಡಿಡಿದಿದ್ದು ರೀ. ಹಂಗಾರೆ ಕಡಿಮೆ ದುಡ್ಡಲ್ಲಿ ಬೇಜನ ಐಸ್ ಕಡ್ಡಿ ತಿನ್ಬಿಟ್ಟಿರ್ತಾರೆ ನನ್ ಮಕ್ಳು ಅಲ್ವಾ? ನೀನಾಗ್ಲೇ ಊಟ ಅಂದ್ರೆ ಅವ್ರಿಗೆಲ್ಲ ನೀನೇ ನೋಡಿಸ್ತಾ ಇದೆ ಕರಿ ಪಾಪ. ಹೌದು ಗುರುಗಳೆ, ಅವರೇ ಪುಣ್ಯವಂತರು ಅಲ್ವಾ? ಆದ್ರೂ ಶೇಂಗ್ಯ, ಇದ್ಯಾವುದು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಈ ಸರ ಕಂಡಿಡಿಯಕ್ಕೆ ಅಂತಾನೆ ಯಾವ್ದಾರು ಮಷೀನೋ ಅಥವಾ ಯಾವ್ದಾರು ಆ್ಯಪೋ ಕಂಡಿಡಿದಿರ್ತಾರಲ್ವಾ, ಅದನ್ನ ಹಾಕೊಂಡ್ರೆ ವರ್ಕೌಟ್ ಆಗ್ಬೋದು.
ಆಹಾ, ಏನ್ ತಲೆಗುರುಗಳೇ ನಿಮ್ದು! ಪಕ್ಕ ಯಾವ್ದಾದ್ರು ಆಪ್ ಬಂದೇ ಬಂದಿರುತ್ತೆ, ಪಕ್ಕ ಇನ್ಸ್ಟಾಲ್ ಮಾಡೋಣ ಬಿಡಿ. ಮಾಡೋಣ ಅಲ್ವಾ? ಮತ್ತೆ ಯಾಕಿನ್ನು ಇಲ್ಲೇ ನಿಂತಿದ್ಯಾ? ಸರಿ ಬರ್ತೀನಿ ಗುರುಗಳೇ. ಕಳ್ಳರನ್ ನಂಬಿದ್ರು ಕುಳ್ಳರು ನಂಬಾರ್ದು ಅಂತಾರೆ, ಇನ್ನ ನನ್ ಮಗನ್ ನಂಬಕ್ಕಾಗಲ್ಲ. ನಾನೇ ಅದಕ್ಕೂ ಟ್ರೈ ಮಾಡ್ಬಿಡ್ತೀನಿ. ಪ್ಲೇ ಸ್ಟೋರ್ ಅಲ್ಲಿ ಏನಾದ್ರು ಆಪ್ ಇದೆಯಾ? ಶರಣ್ ರೀ ಸರ. ಶರಣ್ ರೀ, ಆರಾಮಿದ್ದೀರಿ? ನಾನು ಆರಾಮ, ನೀವು ಆರಾಮೇನ್ರಿ? ಆರಾಮ್ರಿ. ನಿಮ್ದು ಕುಮುದ ಪ್ರೀತಿ ನೋಡಿದ್ರ ಬಹಳ ಖುಷಿ ಆಗತ್ರಿ. ಥ್ಯಾಂಕ್ಸ್ ರೀ. ಅಂದಂಗ ಪ್ರೊಫೆಸರ್ ಉಸಿರಾಯ್ ಅವ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಅದೇನಿದೆಯೋ ನಾನು ಹೆಲ್ಪ್ ಮಾಡ್ತೀನಿ. ಅಂದಂಗ ಸರ ನಿಮ್ಗ ಸಿಗ್ಬೇಕ್ರಿ. ಅಬ್ಬಾ ನೋಡಿ, ನೀವೆಂತ ಮಾತು ಹೇಳಿದ್ರಿ ಅಂದ್ರೆ ಎಷ್ಟು ಖುಷಿ ಆಯ್ತು. ನನಗೆ ಆ ಮನೇಲಿ ಯಾರು ಸಪೋರ್ಟು ಇಲ್ಲದೆ ಈ ಸಮಸ್ಯೆನ ಹೇಗೆ ಸಾಲ್ವ್ ಮಾಡೋದು, ಸರ ಹೇಗೆ ಹುಡ್ಕೋದು ಅಂತ ಬಹಳ ಚಿಂತೆ ಮಾಡ್ತಿದ್ದೆ. ನೀವೀಗ ಕೊಟ್ಟಿದ್ದ ಧೈರ್ಯ ಕೋಟಿ ಧೈರ್ಯಕ್ಕೆ ಸಮ ನೋಡಿ. ನಮ್ಮನೆ ಬೇರೆ ಅಲ್ಲ, ನಮ್ಮ ಮಾಮಾರ ಮನೆ ಬೇರೆ ಅಲ್ಲ, ಎಲ್ಲರೂ ಖುಷಿಯಾಗಿರ್ಬೇಕ್ರಿ ಅಷ್ಟೇ ರೀ. ಹೌದು, ಕರೆಕ್ಟ್. ಆಮೇಲೆ ನಿಮಗೆ ಆ ಮನೆ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾ? ಏನು ಡೀಟೇಲ್ ಬೇಕು ಕೇಳ್ರಲ್ಲ. ಒಂದು ನಿಮಿಷ ಬನ್ನಿ ಇಲ್ಲಿ ನೋಡಿ, ಈ ದೇವ್ರ ಮನೆ ಸೊಂಪಿದೆಯಲ್ಲ, ಇಲ್ಲಿ ಸ್ವಲ್ಪ ಏನೋ ಏನೋ ಸ್ಪೆಷಲ್ ಆಗಿ ಕಟ್ಟಿದ್ದಾರೆ. ಈ ಆರ್ಕಿಟೆಕ್ಚರ್ ಬೇರೆ, ಏನೋ ಇದೆ ಅಂತ ಒಂದು ಗುಮಾನಿ ಇದೆ. ಇದ್ರ ಬಗ್ಗೆ ನೀವು ಒಂಚೂರು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಕೊಡೋಣ ಬಿಡ್ರಿ, ಇಲ್ಲೇ ಇರ್ಬೋದು, ಕವರ್ ಮಾಡೋಣ ಬಿಡ್ರಿ. ಹಾ ಮಾಡೋಣ. ಸರಿ ಆಯ್ತು, ನಾನು ಬರ್ಲೇನ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ರೀ. ಇವ್ ನಾನು ಹೇಳಿದ ಕೆಲಸ ಮಾಡಿದ್ರೆ ಅವಾಗ ಕ್ಲೂ ಹುಡುಕ್ಬೋದು. ಅದು ಬಿಡು, ಏನಾದ್ರೂ ಸಿಗ್ತೇನಲ್ಲೋ, ತಲೆ ಕೆಟ್ಟೋಗ್ಬಿಟ್ಟೈತ್ ನನಗಂತೂ. ಗುರುಗಳೇ, ನಾನ್ ಕೈ ಇಟ್ಟ ಮೇಲೆ ಬಿಡ್ತೀನೇನ್ರಿ ಗುರುಗಳೇ? ಮನೆದಷ್ಟೇ ಅಲ್ಲ, ಇಡೀ ಲೇಔಟ್ ದೇ ಮ್ಯಾಪ್ ನನ್ನ ಹತ್ರ ಇದೆ ಗುರುಗಳೇ. ನಿಜ ಏನೋ, ಶಬ್ಬಾಶ್ ಕಡು ಶೇಂಗಿ, ಸೂಪರ್ ಕಡು, ಸೂಪರ್ ಕಡು. ಈಗ ಮಾಮ ಕನ್ಫರ್ಮ್ ಅಂದ್ರೆ ಪಕ್ಕ ಹಂಗಂತೀಯ? ನಮ್ ಮಾವ ನಾನ್ ಕೇಳಿದ್ರೆ ಇಲ್ಲ ಅಂತಾರ, ಬಾ ಹೋಗೋಣ. ಹಂಗಂತೀರಾ? ಮನೆ ಕೆಲಸದವರಿಂದ ಮನೆ ಮಾಲೀಕನಿಗೆ ಮೋಸ. ಕಾಲ ಬಂದಪ್ಪ, ಈ ಮನೆಯಾಗ ಬಚ್ಚಿಡಕ್ ಏನಾದ್ರು ಜಾಗ ಮಾಡ್ಯಾರ ಮಾವ? ಮೆಲ್ಲ ಜಾಗ ಆಗ್ತಾವನೆ. ಬಚ್ಚಿಡಕ್ ಏನಪ್ಪ ಇದೆ, ಆತರ ಜಾಗ ಯಾವ್ದು ಮಾಡಿಲ್ಲ ಬಿಡು. ಇಲ್ಲ ಮಾಮ, ಈ ಹಳೆ ಕಾಲದವರು ಸಂಪು ದೇವ್ರ ಮನೆ ಅಲ್ಲಿ ಇಲ್ಲಿ ಸಂಧಿ ಪಂದಿ ಏನಾರು ಮಾಡಿದಾರ ಅಂತ ಕೇಳಿದೆ ಮಾಮ. ಬಾಯ್ ಬಿಡು. ಹೌದೌದು, ಕಾಳಜಿ ವಹಿಸಿ ಕಟ್ಲೇಬೇಕು, ಯಾಕಂದ್ರೆ ಸೋಂಪು ನೀರ್ ಲೀಕ್ ಆಗ್ಬಾರ್ದು, ಹಾಗಾಗಿ ಅಲ್ಲಿ ಕಾಳಜಿ ವಹಿಸ್ಲೇಬೇಕು. ಇನ್ನು ದೇವ್ರ ಕೋಣೆ ಇರುತ್ತಲ್ಲ, ಅಲ್ಲಿ ಮುತುವರ್ಗಿ ವಹಿಸ್ಲೇಬೇಕು, ಯಾಕೆ ಹೇಳು, ಆ ಸ್ಲ್ಯಾಬ್ಗಳು ಹಾಳಾಗ್ಬಾರ್ದಲ್ವಾ, ಅದಕ್ಕೋಸ್ಕರ ವಾಸ್ತು ಪ್ರಕಾರ ಇರಬೇಕು. ಅದಕ್ಕೆ ಈ ಮೇಧಾವಿಗಳಿರ್ತಲ್ಲ ಮಾಮ, ಏನೇನು ಮಾಡಿರ್ತಾರೆ ಅದಕ್ಕೆ ಕೇಳಿದೆ. ಹೌದಪ್ಪ, ಒಂಥರ ಆಗಿನ ಕಾಲದವ್ರು ಮಹಾ ಮೇಧಾವಿಗಳೇ. ಏನೋ ನೀನು ಮೇಧಾವಿ ತರ ಮಾತಾಡ್ತಿದ್ಯಾ, ನೀನು ಹಳೆ ಕಾಲದವನಾ? ಮಾಮ ನನ್ ನೋಡಿ ಕೇಳ್ತಾರೆ. ನಾನ್ ಸೆನ್ಸ್ ಫೆಲೋ, ನನ್ನ ಹತ್ರನೇ ಆಟ ಆಡ್ತಾನೆ. ಇಬ್ರು ಹಳೆ ಮಿಷಿನ್ಗಳೇ, ಚೆನ್ನಾಗಿದೆ ಜೋಡಿ. ಯಾಕೋ ಪ್ರೊಫೆಸರ್ ಮಾರ್ಕ್ಸ್ ಎಲ್ಲ ಹೊಂಗಿ ಕೂಡ ನೋಡಲ್ಲ, ಎಡವಟ ಬಿಡುತ್ತೆ, ಬಿಡಬಾರ್ದು. ಕಮಾನ್ ಕಿಂಗ್ ಕಾಂಗ್, ಅಪ್ಪಿ ತಪ್ಪಿ ನನ್ನ ಮಗ ಕ್ಯಾಚ್ ಹಾಕೊಂಡ್ಬಿಟ್ರೆ ಮತ್ತದೇ ಕಲಾಸಿ ಪಾಳ್ಯ, ಅದೇ ಈರುಳ್ಳಿ ಬೆಳ್ಳುಳ್ಳಿ. ಬೇಡ, 4 ಗಂಟೆಗೆದ್ದು ಮೂಟೆ ಬೇಡ, ಪೊಲೀಸ್ ಕೈಯಲ್ಲಿ ಬೈಸ್ಕೊಳ್ಳೋದು ಬೇಡ, ಏನಾದರೂ ಮಾಡು. ಏನದು ಬೆಳಕು? ಇಲ್ಲ, ಈ ಕಡೆ ಕುಂದ ಮನೆಯಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ. ಮನೆ ಫುಲ್ಲು ಜಾಲಾಡಿದ್ರು ಎಲ್ಲೂ ಇಲ್ಲ. ದೇವ್ರ ಮನೇಲಿ ಹುಡುಕ್ದೆ, ಇಲ್ಲೇನಾರು ಇರ್ಬೋದಾ? ಯಾರು ಇದಾರ? ಯಾರಿಲ್ಲ. ಈ ಸಂಪನ್ನ ಒಂದ್ಸಲ ನೋಡೋಣ. ಶೇಂಗ್ಯಾನ? ಅಯ್ಯೋ ಹೇಳ್ಬೇಕೀಗ. ಹಲೋ ಕುಮುದ ಅವ್ರೆ, ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡಿದ್ರಿ?
ಕೇಳ್ರಿ, ಇಲ್ಲಿ ಏನ್ ಹೇಳ್ರಿ? ನಿಮ್ ಮನೆಯಲ್ಲಿ ಶೇಂಗಾ ಡಬಲ್ ಗೇ ಮಾಡಿ ಅಕ್ಲೂನ ಕದೀತಾ ಇದ್ದಾನೆ. ಏನ ಬೇಗ ಆಚೆ ಕಡೆ ಬಂದು ಹೊಳ್ಳ ಮಳ್ಳ ಶೇಂಗನ್ ಬಗ್ಗೆ ಹೇಳ್ಬೇಡ್ರಿ. ನನಗ ನಾನು ಹೇಳ್ತಿರೋದು ನಿಜ ಅಲ್ಲ, ಮಾತು ನಂಬಿ. ನಮ್ ಶೇಂಗೆ ಅಂತವಲ್ಲ, ಇಡ್ರಿ ಫೋನ್. ಅವರೇ ಪ್ಲೀಸ್ ಬೇಗ ಆಚೆ ಕಡೆ ಬನ್ನಿ, ಮುಂಜಾನೆ ನೋಡೋದಂತ ಈಗ ಬರುದಿಲ್ಲ ಇಡ್ರಿ. ಓ ಶಿಟ್, ಏನೋ ಇದೆ. ಅಯ್ಯೋ ಇದೇ ಇರ್ಬೇಕು ಅಫ್ಲೋ, ಇವನಿಗೆ ಸಿಕ್ಬಿಡ್ತಲ್ಲ. ಶೇಂಗ್ಯಾ ಟಪ್ಪಲ್ಗೆ ಮಾಡ್ಬಿಟ್ಟೆ ಅಲ್ಲ. ಶೇಂಗ್ಯಾ ನಿನಗೇನು ಮಾಡ್ತೀನಿ ಅಂತ ನೋಡ್ತಿರೋ? ಹಾ ನೋಡ್ರಪ್ಪ, ಇವತ್ತು ನಾನು ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯನ ಹೇಳೋಕ್ಕೋಸ್ಕರ ಕರೆಸಿದ್ದೀನಿ. ನಂದಕ್ಕೂ ಮೊದಲು ಮದುವೆ ನಿಮ್ಮವ. ಇಷ್ಟು ದಿನ ನಾನು ನನ್ನ ಮಗಳು ಕುಮುದನ ರಾಜು ಕಾಂಗೇವಾಡಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಹೌದೌದು ಚೌಟ್ರಿ, ನೋಡಿದಿರಮ್ಮವ. ಆದ್ರೆ ಈಗ ನನ್ನ ನಿರ್ಧಾರ ಬದಲಾಗಿದೆ. ನಾನು 5-6 ದಿನದಿಂದ ಈ ಶೇಂಗ್ಯನ ಗಮನಿಸ್ತಾ ಇದ್ದೀನಿ. ಈ ಶೇಂಗ್ಯ ತುಂಬಾ ವಿನಯವಂತ, ಬಹಳ ಚುರುಕು, ಹಿರಿಯರಿಗೆ ಗೌರವ ಕೊಡ್ತಾನೆ, ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿಡ್ತಾನೆ. ಅದಕ್ಕೆ ನನ್ನ ಮಗಳು ಕುಮುದನ್ನ ಈ ಶೇಂಗ್ಯಗೆ ಕೊಟ್ಟು ಮದುವೆ ಮಾಡ್ತೀನಿ. ಪ್ರಾರಬ್ಧಕ್ಕ ಅಯ್ಯೋ ಹಲ್ಕ ನನ್ ಮಗನೇ. ಅಪ್ಪ ನಾ ಯಾವತ್ತು ಶೇಂಗ್ಯನ್ ಬಗ್ಗೆ ಹಂಗೆ ಯೋಚನೆ ಮಾಡಿಲ್ಲ. ನಾನು ಹುಟ್ಟಿದಾಗಿಂದ ನಿನ್ನ ನೋಡ್ತಾನೆ ಇದ್ದೀನಿ, ಹಾಗಂತ ಆ ಎದುರುಗಡೆ ಮನೆ ರಾಜೇಂದ್ರನ್ ಕೊಟ್ಟು ನಿನ್ನ ಮದುವೆ ಮಾಡ್ಲಾ? ಮಾವ ಇದಕ್ಕೆ ನಾನು ಇವನನ್ನ ಸಿಂಗಾಪುರಿಂದ ಕರೆಸಿದ್ದು. ನಾನ್ ಸೆನ್ಸ್. ಕುಮುದ, ನಮ್ಮ ಶೇಂಗೆ ಇದಾನಲ್ಲ, ಇವನು ರಾತ್ರಿ ಹಗಲು ಕಷ್ಟಪಟ್ಟು ಸರದ ಸುಳಿವನ್ನ ಕಂಡಿಡಿದಿದ್ದಾನೆ. ಅದನ್ನೆಲ್ಲ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ ಅಂತ ಇವತ್ ಬೆಳಿಗ್ಗೆ ನನಗೆ ಹೇಳಿದ. ಕೊನೆಗೂ ನನ್ ಸರ ಸಿಗೋ ಕಾಲ ಬಂತು. ಅಯ್ಯೋ ಗುಳ್ಳೆ ನರಿ ನನ್ ಮಗನೇ, ಗುಂಡಿ ತೋಡ್ಬಿಟ್ಟು ನನ್ ಪ್ರೀತಿನ ಅದ್ರಲ್ಲಿ ಮುಚ್ಚಾಕ್ಬಿಟ್ಟು ಅದ್ರ ಮೇಲೆ ನೀನ್ ಗುಲಾಬಿ ನೆಟ್ ಬಿಡಿದ್ಯಲ್ಲೋ. ರಾಜೋ ಸುಮ್ನೆ ಕೂತ್ಕೋ. ಇದೇನ್ ಮಾವ, ಸಿಂಗಾಪುರಿಂದ ನನ್ನ ಕರ್ಸ್ಬಿಟ್ಟು ನಂದು ಕುಮುದಂದು ಜೋಡಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಉಲ್ಟಾ ಹೊಡಿತಾ ಇದೀರಾ? ಅಜಯ್ ನೀನಾದ್ರೂ ಹೇಳು, ನನಗ್ ಕುಮುದ ಬೇಕು ಅಷ್ಟೇ. ನಾನು ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು, ಅದನ್ನ ನೀನ್ ಹೇಳ್ಬೇಕಾಗಿಲ್ಲ. ಯು ಗಾಟ್ ಇಟ್? ಮಾರ್ಕೆಟ್ ಫೆಲೋ. ಮಾರ್ಕೆಟ್ ಫೆಲೋನಾ? ನಮ್ ಮಾವಂಗ್ ಹೆಂಗು ಗೊತ್ತಬಿಡೈತಲ್ಲ, ಅದೇ ಕಲಸಿ ಪಳೆನೆ ಗತಿನ ಇನ್ ಮುಂದೆ. ದೇವ್ರೇ, ಒಂದ್ ನಿಮಿಷ. ಅಯ್ಯೋ ಗೂಬೆ ನನ್ನ ಮಗನೇ, ನನ್ ಕಣ್ಣೆಲ್ಲ ನೋ ಬಂದು ಹೋಯ್ತು. ಬೇಗ ಅದನ್ನ ತೆಗೆದು ತೋರ್ಸು ತೋರ್ಸು ತೋರ್ಸು. ಯಾವ್ದೋ ಚೀಟಿ ತೆಗಿತವನೆ, ಏನ್ ಬರ್ತೈತ ಅದ್ರಲ್ಲಿ? ನನಗೇನೆ ಪೆನ್ನು ಚೂರಿ ಆಗ್ತೀಯಾ ನನ್ ಮಗನ? ಎಸ್ಕ್ಯೂಸ್ ಮೀ, ಅಲ್ಲೇ ನೋಡ್ತೀರಾ, ಕ್ಲೂ ಇಲ್ಲಿದೆ. ಏ ಶೇಂಗ್ಯ, ಬಾಕ್ಸ್ ನ ಎಸ್ಕೇಪ್ ಮಾಡಿ ಮಾಸ್ಟರ್ ಮೈಂಡ್ ಅಂತ ನೀನ್ ಪ್ರೂವ್ ಮಾಡ್ದೆ. ಬಂದ ಮುಡುಗಿ ಈಗ ಮಧ್ಯ ಚಲೋ ಆತ್ ನೋಡ್ರಿ. ಆದ್ರೆ ಬಾಕ್ಸ್ ನ ಬ್ರೇಕ್ ಮಾಡಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ನಾನ್ ಪ್ರೂವ್ ಮಾಡ್ದೆ. ಒರಿಜಿನಲ್ ಇಲ್ಲಿದೆ. ಎಷ್ಟೇ ಆದ್ರೂ ಡಿವಾ ಸಿಸೇಂದಿರ್ ಕಣ. ಹೆಂಗೆ ನೆಂಟಾಯ್ಸು? ಇವನ ಹತ್ರ ಆಯ್ತಾ? ಎಟ್ರಾಪು, ಅಯ್ಯೋ ಹೆಂಗ್ ನನ್ ರಾಜು? ಏಯ್ ಗೊತ್ತಾಯ್ತಾ ನಮ್ ಆಕ್ಸ್ಪರ್ಟ್ ಹೆಂಗೆ ಅಂತ? ಫಿಕ್ಸ್ ಆಗ್ಬಿಡು ಚಿಪ್ಸ್ ನಂಗೆ ಅಂತ. ಡಾರ್ಲಿಂಗ್ ಕಮ್ ಆನ್. ಲೇ ಹೋಗಲ್ಲ ಅನ್ನೇ, ಬೈ ಬೈ ಕಿಂಕೋ. ಲೇ ಅಯ್ಯೋ ಊಟ. ಶೇಂಗಿನ್ ತಗ್ಲಾಕ್ಸಿ ಮಜಾ ತಗೊಂಡೆ, ಕಿಂಗ್ ಕಾಂಗ್ ಸಿಂಗಾಪುರ್ ರಿಟರ್ನ್ ಎಲ್ಲ ಕಲಾಸಿ ಪಾಳಿದ ಕಂದ ಅಂತ ತೋರಿಸ್ದೆ. ಎಕ್ಸ್ಟ್ರಾಡ್ನರಿ ಹುಡುಗ ಬೇಕು ಅನ್ನೋ ಸೊರುಗೆ ಟೈಸರ್ನ ಗಂಟ ಹಾಕ್ಸ್ದೆ. ಆದ್ರೆ ಈ ಕುಮುದಾನ ರಾಜುನ ನನಗೆ ಒಂದ್ ಮಾಡಕ್ ಮನ್ಸೇ ಇಲ್ಲ. ಆಮೇಲೆ ಈ ಟ್ರೆಜರ್ ಅಂಡ್ ಪಾರ್ಟ್ 2 ಬೇರೆ ಇದೆ, ಈ ವಜ್ಜಿದ ಕಾಸಿನ ಸರ ಬೇರೆ ನೋಡ್ಬೇಕು, ಇಷ್ಟೆಲ್ಲ ಬಾಕಿ ಇದೆ ಕೆಲಸ. ಆದ್ರೆ
ನಮ್ಮಪ್ಪ ಶಿವಪ್ಪ ನನಗಿವಾಗ ಬೇರೆ ಡ್ಯೂಟಿ ಹಾಕಿದ್ದಾರೆ, ಆ ಭಕ್ತರನ್ನು ನಾನೇ ನೋಡ್ಬೇಕು ತಾನೆ. ಸೊ ಈ ಸ್ವೀಟ್ ಸಿಸ್ಟರ್ಸ್ ಕತೆನ ನೆಕ್ಸ್ಟ್ ಸೀಸನ್ ಅಲ್ಲಿ ಓಪನ್ ಮಾಡ್ತೀನಿ, ಅದು ಸಾಲ್ಟ್ ಅಂಡ್ ಪೆಪ್ಪರ್ ಸ್ಟೈಲಲ್ಲಿ. ಓಕೆ, ಅಲ್ಲಿವರೆಗೂ ನೀವು ನನಗೋಸ್ಕರ ಕಾಯ್ತಾ ಇರಿ. ಲೋ ಇಲಿ, ನನ್ನ ಸ್ವಲ್ಪ ಅಳ್ಳಾಡಿಸ್ದಂಗೆ ಕರ್ಕೊಂಡೋಗಪ್ಪ. ಟಾಟಾ ಬಾಯ್.